ಯಾರು ಯಾರು ಇನ್ಫಾರ್ಮ್ ಮಾಡೋರು? ಯಾರು ಇನ್ಫಾರ್ಮ್ ಮಾಡೋರಾ? ನೀವು ಯಾರು ಕೇಳಿ ಯಾರು ಹೇಳಿದಾರಾ? ಬಿಲ್ಗೆ ಮಾತ್ರ ಬರ್ತೀರಾ, ಇಷ್ಟೇ ಮಾಡೋದು ಇಷ್ಟೇ ಕೊಡಬೇಕು ಅಂತ. ಮನುಷ್ಯನ ಪ್ರಾಣಿಗೆ ಬೆಲೆನೇ ಇಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಏನು ಕೇಳ್ತಾ ಇಲ್ಲ. ಏನು ಮಾತನ್ನ ಕೇಳ್ತಾ ಹೇಳಿದ್ವು? 7,000 ರೂಪಾಯಿಗೆ 12 ದಿನ ಕೇಳಿದ್ರೆ ಅಷ್ಟು ಮಾತ್ರ ಇಸ್ಕೊಂಡು ಪೇಷಂಟ್ ಡಿಸ್ಚಾರ್ಜ್ ಮಾಡ್ತೀವಿ. 1 ರೂಪಾಯಿ ಕಟ್ಟಿದಂಗೆ ಕರ್ಕೊಂಡು ಹೋಗೋದು ನಾನು ಗೊತ್ತು, ಸರಿನಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಹಳೇದು ರವಿಯವ್ರ ಪೇಷಂಟಿದ್ದು ಆಮೇಲೆ ಬೇರೆ ರೀತಿ ನಡ್ಸ್ಕೊಳಕ್ ಹೋಗ್ಬಿಡಿ. ಶಿಫ್ಟ್ ಮಾಡಿದೆ ಒಂದು ಅವ್ರ ಮನೆಯವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೇನೆ. ನೀವು ರವಿಯವ್ರ ಪೇಷಂಟ್ ಹಿಂಸೆ ಕೊಟ್ಟು ಕೊಟ್ಟು ನೀವು ಕೊನೆಗೆ ಆಕ್ಸಿಜನ್ ಈಗ ತಗೊಂಡೋಗೋ ಟೈಮಲ್ಲಿ ಡಿಸ್ಚಾರ್ಜ್ ಮಾಡಿ ತಗೊಂಡೋಗೋ ಟೈಮಲ್ಲಿ ಹೇಳ್ತಾ ಇದ್ದಾರೆ ವೆಂಟಿಲೇಟರ್ ಇಲ್ಲ, ಹೊಂಟು ಕೊಡ್ತಾರೆ, ಅವ್ರು ಹೋಗ್ಬಿಡ್ತಾರೆ ಅಂತ ಇದಲ್ಲ. ಅನ್ಹೆಲ್ಸಿಂದ ಏನು ಟ್ರೀಟ್ಮೆಂಟ್ ಕೊಡ್ತೀರಾ ನೀವು? ಇಂಥ ಕೊಟ್ಟಿದ್ದೀವಿ ಅಂತ ಹೇಳಿ ಜೀವ ಉಳಿಸಿದೀವಿ ಅಂತ ಹೇಳಿ ಅದನ್ನೇ ಡಾಕ್ಟರ್ ಹತ್ರ ಮಾತಾಡ್ತಿರೋ ಇಲ್ಲ ಪೇಷಂಟ್ ಕಳಿಸ್ಕೊಡ್ತಿರೋ ಇಲ್ಲ ನಾನು ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ. ನಿಮಗೆ 7,000 ರೂಪಾಯಿನಾಗೆ ಏನಾಯ್ತು ನಡೆಸಿ ಕೊಡ್ತೀವಿ, ಬಟ್ ಟ್ರೈ ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ. ಅದಕ್ಕೋಸ್ಕರ ಈ ರೆಮಿಡಿಸಿವರ್ ಅನ್ನೋ ಹೆಸರಿನಲ್ಲಿ, ಇಂಜೆಕ್ಷನ್ ಹೆಸರಿನಲ್ಲಿ ದಂಧೆ ನಡೀತಾ ಇದೆ, ದೊಡ್ಡ ದಂಧೆ. ಎಂಟೈರ್ ಮೈಸೂರು ಸಿಟಿ ಒಳಗಡೆ ಇರೋದು 6 ಲಕ್ಷ ಜನ ಅಷ್ಟೇ. 6 ಲಕ್ಷ ಜನಕ್ಕೆ ಒಬ್ಬರು ಸಂಸದರು, 3 MLಗಳು ಎಲ್ಲ ಕಿತ್ತಿ ಏನು ದಬಾಕ್ತಾರೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಆ ಕಿತ್ತೋ ಸರ್ಕಾರನೂ ಏನು ಮಾಡ್ತಾರೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಆ ಇಂಜೆಕ್ಷನ್ ಹೆಸರಲ್ಲೇ ಇಂಜೆಕ್ಷನ್ಗೂ ಮತ್ತು ಫಾರ್ಮಸಿಗೂ ಇಂಜೆಕ್ಷನ್ ತಗೊಳಕ್ಕೆ ಹೋದರೆ ಫಾರ್ಮಸಿಗೂ ಆಗಲಿ ಆಸ್ಪತ್ರೆಗೆ ಸಂಬಂಧ ಇಲ್ಲ ಇದಕ್ಕೆ ಅಂತ ಬರ್ಕೊಟ್ಟ ಮೇಲೆ ಇಂಜೆಕ್ಷನ್ ಕೊಡ್ತಾವ್ರೆ. ಅಲ್ಲಿ ವಾರ್ ರೂಮ್ಗೆ ಹೋಗಿ ಕೇಳಿದ್ರೆ ಹಾಸ್ಪಿಟ್ಲಲ್ಲಿ ಕೇಳಿ ಅಂತಾರೆ, ಹಾಸ್ಪಿಟಲಲ್ಲಿ ಹೋಗಿ ಕೇಳಿದ್ರೆ ವಾರ್ನ ರೂಮ್ಗೆ ಕೇಳಿ ಅಂತಾರೆ. ಹಾಸ್ಪಿಟ್ಲವರು ವೈದ್ಯರು ಯಾರೂ ಕರೆಕ್ಟಾಗಿ ಸೂಕ್ತವಾದ ಚಿಕಿತ್ಸೆನೂ ಕೊಡ್ತಾಯಿಲ್ಲ. ಮನೆ ಮನೆಗೆ ಎಲೆಕ್ಷನ್ ಟೈಮ್ ಬಂದಾಗ ಮನೆ ಮನೆಗೆ ಹೋಗ್ತೀರಾ ನೀವು, ಅಣ್ಣ ನನಗೆ ಓಟ್ ಹಾಕಿ, ಅಕ್ಕ ನನಗೆ ಹಾಕಿ, ನಾನಿದ್ದೀನಿ ಅಕ್ಕ, ನಾನು ನೋಡ್ಕೊತೀನಿ ಅಕ್ಕ ಅಂತೀರಲ್ಲ. ಇವಾಗೆಲ್ಲ ಸೊತ್ತೋಗ್ಬಿಟ್ಟಿದ್ದೀರಾ ಸ್ವಾಮಿಗಳು ನೀವು. ಇದಕ್ಕೆ ಸರ್ಕಾರ ಏನು ಎಚ್ಚೆತ್ಕೊಂಡು ಏನು ಟ್ರೀಟ್ಮೆಂಟ್ ಕೊಡಿಸ್ತಾ ಇದೆ? ಜನಗಳಿಗೆ ಯಾವ ರೀತಿ ನ್ಯಾಯ ಒದಗಿಸ್ತಾ ಇದೆ? ಅವತ್ತಿಗೆ ಮಾತ್ರ ಅಕ್ಕ ನಾನಿದ್ದೀನಿ, ಅಣ್ಣ ನಾನು ಇದ್ದೀನಿ ಅಂತೀರ. ಇವತ್ತು ಯಾರ ಮನೇಲಿ ಯಾರು ನೀವು ಬಂದು ಒಬ್ಬರು ಬಂದು ನೋಡ್ತಾ ಇದ್ದೀರಾ ನೀವು? ಅವತ್ತು ಓಟಿಗೆ ಬೇಕಾದ್ರೆ ಕೋಟಿ ಗಟ್ಟಲೆ ಖರ್ಚು ಮಾಡ್ತೀರಾ. 6 ಲಕ್ಷ ಜನಕ್ಕೆ ಒಬ್ಬರು ಸಂಸದರು, 3 MLಗಳು ಇದ್ದೀರಲ್ಲ, ಎಲ್ಲ ಕೈ ಜೋಡಿಸ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸ್ಬೋದಲ್ವಾ? ಆಕ್ಸಿಜನಲ್ಲೇ ಸಾಯ್ತಾ ಇದ್ದಾರೆ ಜನ. ಇಂಜೆಕ್ಷನ್ಗೂ ಪರದಾಡಕ್ಕೆ ಮಾಡಿ ಮಡಗಿದ್ದೀರಲ್ಲ. ಯಾವ ರೀತಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ? ಯಾವ ರೀತಿ ಜನಸೇವೆ ಮಾಡ್ತಾ ಇದ್ದೀರಾ? ಯಾವ ರೀತಿ ನೀವು MLA ಕ್ಯಾಂಡಿಡೇಟ್ ಆಗಿದ್ದೀರಾ? ಇನ್ನೂ ಯಾವ ರೀತಿ ಜನಕ್ಕೆ ಈಗ ಮುಂದಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಜನಲ್ಲಿ ರೋಡಲ್ಲೇ ಸಾಯ್ತಾ ಇದ್ದಾರೆ. ನಿಮ್ಮ ಪಾಡಿಗೆ ನಿಮ್ಮ ಮನೆಗಳಲ್ಲಿ ಬೆಚ್ಚಗಿದ್ದೀರಾ. ಇದು ಸರ್ಕಾರ ಇವತ್ತಿನ ವ್ಯವಸ್ಥೆ. ಯಾರು ಇನ್ಫಾರ್ಮ್ ಮಾಡೋರು? ಯಾರು ಇನ್ಫಾರ್ಮ್ ಮಾಡೋರಾ? ನೀವು ಯಾರು ಕೇಳಿ ಯಾರು ಹೇಳಿದಾರಾ?